ಶ್ರೀ ವಿಷ್ಣು ಯುವಕ ಮಂಡಲ, ಕೆಮ್ಮಾಯಿ ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿ ಇವುಗಳ ಜಂಟಿ ಆಶ್ರಯದೊಂದಿಗೆ ಕೆಮ್ಮಾಯಿ ಓಂ ಅಶ್ವತ್ಥಕಟ್ಟೆ ವಠಾರದಲ್ಲಿ 7ನೇ ವರ್ಷದ ಮೊಸರು ಕುಡಿಕೆ ಉತ್ಸವ ಸೆಪ್ಟೆಂಬರ್ 1 ಜರುಗಲಿದೆ ಎಂದು ಮೊಸರು ಕುಡಿಕೆ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ಮತ್ತು ಮೊಸರು ಕುಡಿಕೆ ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೇಳಿದರು. ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಕೆಮ್ಮಾಯಿ ಮೊಸರು ಕುಡಿಕೆ ಕಾರ್ಯಕ್ರಮಕ್ಕೆ ಉತ್ತಮ ಹೆಸರಿದೆ. ಪ್ರತಿ ವರ್ಷದಂತೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬೆಳಗ್ಗಿನಿಂದ ಸಂಜೆಯ ತನಕ ವಿವಿಧ ಆಟೋಟ ಸ್ಪರ್ಧೆ ಕೂಡ ನಡೆಯಲಿದೆ. ಸಂಜೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಹಗ್ಗ ಜಿಗ್ಗಾಟ ಸ್ಪರ್ಧೆ ನಡೆಯಲಿದೆ. ಸಂಜೆ 5 ಶೋಭಾಯಾತ್ರೆ ಆರಂಭಗೊಳ್ಳಲಿದೆ. ಶೋಭಾಯಾತ್ರೆಯು ಕೆಮ್ಮಾಯಿ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಿಂದ ಹೊರಟು ಕೆಮ್ಮಾಯಿ ಕೃಷ್ಣನಗರ ಕೇಪೂಲು ಪಡೀಲು ಬಳಿಕ ಕೆಮ್ಮಾಯಿಗೆ ತೆರಳಲಿದ್ದು ದಾರಿಯುದ್ದಕ್ಕೂ ಅಟ್ಟಿ ಮಡಿಕೆ ಒಡೆಯುವ ಸ್ಪರ್ಧೆ ನಡೆಯಲಿದೆ. ಸ್ಪರ್ಧಾ ವಿಜೇತರಿಗೆ ನಗದು ಬಹುಮಾನ ವಿತರಣೆ ನಡೆಯಲಿದೆ ಎಂದು ಹೇಳಿದರು. ಬೆಳಿಗ್ಗೆ ಮೊಸರು ಕುಡಿಕೆ ಉತ್ಸವವನ್ನ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ನ ಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ ಅವರು ಉದ್ಘಾಟಿಸಲಿದ್ದಾರೆ. ಮಾಜಿ ಶಾಸಕ ಸಂಜೀವ ಮಠಂದೂರು, ನಗರಸಭೆ ಸದಸ್ಯೆ ಲೀಲಾವತಿ, ದ್ವಾರಕಾ ಕನ್ಸ್ಟ್ರಕ್ಷನ್ದ ಮಾಲಕ ಗೋಪಾಲಕೃಷ್ಣ ಭಟ್, ಕೆಮ್ಮಾಯಿ ಶ್ರೀರಾಮ್ ಹಾಲೆಬಟ್ಟಲು, ಸಂಸ್ಥೆಯ ಶಶಿಧರ್ ಕೆಮ್ಮಾಯಿ, ಎಐಆರ್ಡಿ ಆರಾಧ್ಯ ಅಲ್ಯೂಮಿನಿಯಂ ಹರೀಶ್ ಪ್ರಭು ಅಭ್ಯಾಗತರಾಗಿ ಭಾಗವಹಿಸಲಿದ್ದಾರೆ. ಸಂಜೆ ಶೋಭಾಯಾತ್ರೆಯನ್ನ ವಿಜಯ್ ಸಾಮ್ರಾಟ್ ಚಾರಿಟೇಬಲ್ನ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ ಸಹಜರೈ ಬಲ್ಲಾಜ ಅವರು ಶೋಭಾಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ರಾತ್ರಿ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಶಾಸಕ ಅಶೋಕ್ ಕುಮಾರ್ ರೈ ವಹಿಸಲಿದ್ದಾರೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ವಿಜೇತರಿಗೆ ಬಹುಮಾನವನ್ನ ವಿತರಣೆ ಮಾಡಲಿದ್ದಾರೆ. ಮಹಾವೀರ ಮೆಡಿಕಲ್ ಸೆಂಟರ್ನ ಡಾಕ್ಟರ್ ಅಶೋಕ ಪಡಿವಾಲ್, ಅಕ್ಷಯ್ ಕಾಲೇಜ್ ಇದರ ಅಧ್ಯಕ್ಷ ಜಯಂತ್ ನಡಿಬೈಲು, ಸ್ವಾಭಿಮಾನಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿ ತುಳಸಿ ಮಂಜುನಾಥ್, ಬೆಂಗಳೂರು ಥಿಂಕ್ ಅಂಡ್ ಲರ್ನ್ ಸಂಸ್ಥೆಯ ಎಜಿಎಂ ಜಯಂತ್, ಶ್ರೀ ಮಹಾಲಿಂಗೇಶ್ವರ ಟೈರ್ ವರ್ಕ್ಸ್ನ ರಾಧಾಕೃಷ್ಣ ಶೆಟ್ಟಿಯವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಸುಂದರ ಪೂಜಾರಿ ಬಡಾವು ಹೇಳಿದ್ರು. ಅಟ್ಟಿ ಮಡಿಕೆ ಸ್ಪರ್ಧೆಯು ಸಂಜೆ 5 ಸರಿಯಾಗಿ ಆರಂಭಗೊಳ್ಳಲಿದೆ. ಆದರೆ ಮುಂಚೆ ಸ್ಪರ್ಧೆಗಳು ಹೆಸರು ನೋಂದಾಯಿಸಿಕೊಳ್ಬೇಕು. ಅದೇ ರೀತಿ ಮುದ್ದುಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಬೆಳಿಗ್ಗೆ 9 ಹಾಜರಾಗಬೇಕು ಎಂದು ಮೊಸರು ಕುಡಿಕೆ ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಿಷ್ಣು ಯುವಕ ಮಂಡಲದ ಅಧ್ಯಕ್ಷ ದಯಾನಂದ ಗೌಡ ಕೆಮ್ಮಾಯಿ, ಮೊಸರು ಕುಡಿಕೆ ಉತ್ಸವ ಸಮಿತಿ ಉಪಾಧ್ಯಕ್ಷ ಸುರೇಂದ್ರ ಪೂಜಾರಿ ಬಡಾವು, ಹೇಮಚಂದ್ರ ಕ್ರೀಡಾ ಕಾರ್ಯದರ್ಶಿ ಯಶವಂತ ಹೊಸಹೊಕ್ಕು, ಕಾರ್ಯಾಧ್ಯಕ್ಷ ಪ್ರಶಾಂತ್ ಕೆಮ್ಮಾಯಿ ಈ ಸಂದರ್ಭ ಉಪಸ್ಥಿತರಿದ್ದರು. ಸಾಮಾನ್ಯವಾಗಿ 5555 ಮತ್ತು ದ್ವಿತೀಯವಾಗಿ 3555 ಇಟ್ಟಿದ್ದೇವೆ. ಮಹಿಳೆಯರ ಅಗ್ಗಜಾಟ ಜಗ್ಗಾಟ 3333 ಮತ್ತು ದ್ವಿತೀಯ ಬಹುಮಾನ 2222 ಇಟ್ಟಿದ್ದೇವೆ. ವಿಷ್ಣುಮೂರ್ತಿ ದೇವಸ್ಥಾನದಿಂದ ನಮ್ಮ ಶೋಭಾಯಾತ್ರೆಯು ಭಾಳ ವಿಜೃಂಭಣೆಯಿಂದ ನಡೆಯಲಿದೆ. ಈ ಕಾರ್ಯಕ್ರಮವು ಸಂಜೆ 5 ಮಹಾವಿಷ್ಣುಮೂರ್ತಿ ದೇವಸ್ಥಾನದಿಂದ ಹೊರಟು ಕೆಮ್ಮಾಯಿ ಕೃಷ್ಣನಗರ ಕೇಪೂಳು ಪಡೀಲು ಕೆಮ್ಮಾಯಿ ಶೋಭಾಯಾತ್ರೆ ನಡೆಯಲಿದೆ. ಶೋಭಾಯಾತ್ರೆಯ ಉದ್ಘಾಟಕರು ಸಹಜರೈ ಬಳ್ಳಜ್ಜ, ಸ್ಥಾಪಕಾಧ್ಯಕ್ಷರು ವಿಜಯ ಸಾಮ್ರಾಟ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಪುತ್ತೂರು. ಶೋಭಾಯಾತ್ರೆಯಲ್ಲಿ ಹಟ್ಟಿ ಮಡಿಕೆ ಪ್ರಥಮ ಬಹುಮಾನ 7777, ದ್ವಿತೀಯ ಬಹುಮಾನ 5555 ಫಲಕ, ತೃತೀಯ ಬಹುಮಾನ 3333 ಫಲಕ. ಮಧ್ಯಾಹ್ನ 1 ಭೋಜನ ಕಾರ್ಯಕ್ರಮ ಇದೆ. ಶ್ರೀಮತಿ ತುಳಸಿ ಮಂಜುನಾಥ್ ಸಿಇಒ ಸ್ವಾಭಿಮಾನಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ. ಸಮಾರೋಪ ಸಮಾರಂಭ ರಾತ್ರಿ 8 ಅಧ್ಯಕ್ಷತೆಯನ್ನು ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಶಾಸಕರು ಪುತ್ತೂರು. ಬಹುಮಾನ ವಿತರಣೆ ಬ್ರಿಜೇಶ್ ಚೌಟ, ಸಂಸದರು ದಕ್ಷಿಣ ಕನ್ನಡ ಜಿಲ್ಲೆ. ಮುಖ್ಯ ಅತಿಥಿಗಳು ಅಶೋಕ್ ಪಡಿವಾಳು, ವೈದ್ಯರು ಮಹಾವೀರ ಮೆಡಿಕಲ್ ಸೆಂಟರ್ ಪುತ್ತೂರು, ಜಯಂತ ನಡುಬೈಲು ಅಕ್ಷಯ ಕಾಲೇಜು ಸಂಪ್ಯಾ ಪುತ್ತೂರು, ಶ್ರೀಮತಿ ಮಂಜುನಾಥ ಸಿಇಒ ಸ್ವಾಭಿಮಾನಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತ, ಅಮರನಾಥ್ ಗೌಡ ಬಪ್ಪಳಿಗೆ ಪುತ್ತೂರು, ಜಯಂತ ಎಜಿಎಂ ಥಿಂಕ್ ಆ್ಯಂಡ್ ಲರ್ನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ರಾಧಾಕೃಷ್ಣ ಶೆಟ್ಟಿ ಮಾಲಿಂಗೇಶ್ವರ ಟೈರ್ ವರ್ಕ್ಸ್ APMC ರಸ್ತೆ ಪುತ್ತೂರು. ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಸಹಕಾರ ಬೇಕೆಂದು ಪತ್ರಿಕೋದ್ಯಮದವ್ರದ್ದು ಸಹಕಾರ ಬೇಕಂತೇಳಿ ನಾವು ಮನಪೂರ್ವಕವಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಒಂದು ಉಲ್ಲೇಖ ಅಂತ ಅಂತೇಳಿ ನಾವು 5 ಕರೆಕ್ಟಾಗಿ ಮೆರವಣಿಗೆಯನ್ನು ಪ್ರಾರಂಭಿಸ್ತೇವೆ. ಅಟ್ಟಿ ಮಡಿಕೆ ಸ್ಪರ್ಧಾಳುಗಳು ಅದರೊಳಗೆ ಬರಬೇಕು ಅಂತ ಒಂದು ನಮ್ಮ ನಿಯಮ. ನಾವು ಮೊನ್ನೆ ಇದರಲ್ಲಿ ಸಾಕಿದ್ದೇವೆ. ಹುಡುಗಿ ಕಾರ್ಯಮ ಪುತ್ತೂರಲ್ಲಿ ಸಾಧಾರಣ ನಮಗೆ ಒಳ್ಳೆಯ ಒಂದು ಕೆಮ್ಮೆ ಮೊಸರು ಹುಡುಕಿ ಉತ್ಸವ ಸಮಯಕ್ಕೆ ಒಳ್ಳೆಯ ಒಂದು ಹೆಸರು ಇದೆ. ಅದನ್ನು ಅದೇ ರೀತಿ ನಾವು ಇನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಈ ವರ್ಷ ನಾವು ಒಳ್ಳೆ ವಿಜೃಂಭಣೆಯಿಂದ ನಡೀಬೇಕು. ಆದರೆ ಈ ವರ್ಷ ಒಂದು 3 ಕಡೆಯಲ್ಲಿ 1 ಇಟ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಜನಗಳು ಬರ್ತಾರೆ ಅಂತೇಳಿ ವಿಶ್ವಾಸ ನಮಗೆ ಭಾಳ ಇದೆ.